ಎಲ್ಲರೂ ಕೇಳಿದ್ರು ಅವ್ರಿಗೆ ಮುಖ ಬ್ಲರ್ ಮಾಡಬೇಕಿತ್ತು ಅಥವಾ ಸ್ಕಾರ್ಫ್ ಕಟ್ಬೇಕಿತ್ತು ಮಾಸ್ಕ್ ಹಾಕ್ಬೇಕಿತ್ತು ಹಾಗೆ ತೋರಿಸಿದೀರಾ ಅಂತ ಸಾಕಷ್ಟು ಜನ ನಮಗೆ ಪ್ರಶ್ನೆಯನ್ನ ಮಾಡಿದ್ರು. ಸೊ ಅವತ್ತು ನಾವು ಕೂಡ ನಿಮ್ಗೆ ಹೇಳ್ದೋ ಮೇಡಮ್ ಮುಖ ಮಾಸ್ಕ್ ಹಾಕೊಳ್ಳಿ ಅಥವಾ ಬ್ಲರ್ ಮಾಡ್ಬೇಕು ನೀವು ಬೇಡ ಅಂತಂದ್ರೆ ಅದಕ್ಕೂ ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್. ಸರ್ ದಯವಿಟ್ಟು ನನ್ನ ಮುಖನ ಬ್ಲರ್ ಮಾಡಬೇಡಿ, ಯಾಕೆ ಅಂದ್ರೆ ನಾನು ಈಗ ಹನಿ ಟ್ರ್ಯಾಪ್ಗೆ ಒಳಗಾದಂತ ಮಹಿಳೆ. ಸೊ ಅದು ಜನರಿಗೆ ಗೊತ್ತಾಗ್ಬೇಕು ಯಾವ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಒಂದ್ ವೇಳೆ ನೀವು ಮುಖ ಬ್ಲರ್ ಮಾಡಿ ತೋರಿಸಿದ್ರೆ ಮತ್ತೆ ತಿರ್ಗಾ ಅವರೇ ಜನಗಳೇನೆ ಪ್ರಶ್ನೆ ಮಾಡ್ತಾರೆ ಏನು ಅಂತಂದ್ರೆ ಯಾರು ಆ ಮಹಿಳೆ, ಯಾಕೆ ಫೇಸ್ ಅನ್ನ ಬ್ಲರ್ ಮಾಡಿ ನೀವು ತೋರಿಸ್ತೀರಾ ಅಂತ ಹೇಳಿ. ತಾವು ದಯವಿಟ್ಟು ಮುಖನ ತೋರಿಸಿ, ಹೀಗೆ ತೋರಿಸಿ, ನನಗೆ ಗೊತ್ತಾಗ್ಬೇಕು, ಜನಗಳಿಗೆ ಗೊತ್ತಾಗ್ಬೇಕು ಒಳಗಾದಂತ ಹನಿ ಟ್ರ್ಯಾಪ್ಗೆ ಒಳಗಾದಂತ ಮಹಿಳೆ ಯಾರು ಅಂತ ಹೇಳಿ. ಲಾಸ್ಟ್ ಟೈಮು ನಾವು ವಿದ್ಯಾ ಹಿರೇಮಠ್ ಅವ್ರು ಕೇಳಿದ್ದು ಅವರ ಒಂದು ಒತ್ತಾಯದ ಮೇರೆಗೆ ನಾವು ಕೂಡ ಮುಖವನ್ನು ತೋರಿಸ್ತೀವಿ. ಈಗ ನಿಮ್ಮ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ. ಮೇಡಮ್ ಈಗ ಮೇನ್ ವಿಚಾರಕ್ಕೆ ಬರೋಣ. ಈಗ ಮುನಿರತ್ನವರು ಹೊರಗಡೆ ಬಂದಿದ್ದಾರೆ, ಈಗ ಎಸ್ ಐ ಟಿನವರು ನಿಮ್ಮನ್ನು ಕೂಡ ಸಿ ಐ ಡಿ ಕಚೇರಿಯಲ್ಲಿ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೌದು. ಸೊ ಹೇಗ್ ನಡೀತಿದೆ ವಿಚಾರಣೆ ಎಲ್ಲವೂ ಕೂಡ ಮೇಡಮ್? ವಿಚಾರಣೆ ತುಂಬಾ ಏನು ಅಂದ್ರೆ ಸುದೀರ್ಘವಾದಂತ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸರ್. ಕಳೆದ ಒಂದು ಈಗ 4 ಬರಿ ಆಯ್ತು ನಾನೀಗ ಹೋಗಿ ಬರ್ತಾ ಸಿ ಐ ಡಿಗೆ. ಸಾಕಷ್ಟು ಪ್ರಶ್ನೆಗಳನ್ನ ಅವರು ಕೇಳ್ತಾ ಇದ್ದಾರೆ. ಸೊ ಮುನಿರತ್ನ ಅವರು ಎಲ್ಲಿಂದ ಪರಿಚಯ ಆಯ್ತು ನಿಮ್ಗೆ, ಯಾವ ರೀತಿಯಾಗಿ ಟ್ರ್ಯಾಪ್ಗೆ ಒಳಪಟ್ರಿ ನೀವು, ಯಾರು ನಿಮ್ಗ ಕಳ್ಸಿದ್ರು, ಸೊ ಇನ್ನೇನೆಲ್ಲ ಮಾಡಿದ್ರು, ಎಲ್ಲಿಗೆ ಹೋಗಿದ್ರಿ, ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಅವ್ರು ಎತ್ತಿದ್ದಾರೆ ನಮ್ಗೆ. ಸೊ ಅವು ಏನು ಪ್ರಶ್ನೆಗಳು ಅಂತಂದ್ರೆ ಯಾರು ಕೂಡ ಅವನ್ ಏನ್ ಮಾಡಿರ್ಬಾರ್ದು, ಇಮ್ಯಾಜಿನ್ ಮಾಡಿರ್ಬಾರ್ದು. ಸೊ ಆ ತರದ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇದ್ದಾರೆ ಸರ್. ಓಕೆ. ಈಗ ಮೇಡಮ್ ಅತ್ಯಾಚಾರಕ್ಕೆ ಒಳಪಟ್ಟಂತ ಸಂತ್ರಸ್ತ ಮಹಿಳೆ ಅವ್ರ ಹೆಸರು ನಾವು ಹೇಳಂಗಿಲ್ಲ. ಸೊ ಅವರು ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ರು, ಎಸ್ ಐ ಟಿ ತಂಡ ಇದೇನಿದೆ ಇವ್ರೇನ್ ಮಾಡ್ತಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರನ್ನ ಬರೀ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಅವ್ರಿಗೆ ಯಾವ ಟೈಮ್ ಪಬ್ಲಿಕ್ ಕಾಣಲ್ಲೋ ಆ ಟೈಮಲ್ಲಿ ಮಾತ್ರ ಕರ್ಕೊಂಡೋಗೋರ್ಗೆ ಸ್ಥಳ ಮಜರ್ ಮಾಡ್ತಾವ್ರೆ. ಬಟ್ ನನ್ನನ್ ಮಾತ್ರ ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ನನ್ಗೆ ಒಂದ್ ಮಗು ಇದೆ, ಗಂಡ ಇದಾರೆ, ಸಮಾಜದಲ್ಲಿ ನಾನು ಒಂದ್ ತಲೆ ಎತ್ಕೊಂಡು ಓಡಾಡ್ಬೇಕು, ನನ್ ಯಾವ ಟೈಮ್ ಅಂದ್ರೆ ಆ ಟೈಮ್ ಕರ್ಕೊಂಡೋಗಿ ಮಹಾಜರನ್ನ ಮಾಡ್ತಿದ್ದಾರೆ, ನನಗ್ ಸಮಸ್ಯೆ ಆಗ್ತಿದೆ, ಮುನಿರತ್ನಗ್ ಒಂಥರ ಮಾಡ್ತಿದ್ರು ನಮ್ಗೊಂಥರ ಮಾಡ್ತಿದ್ದಾರೆ ಅಂತಂದ್ರು. ನಿಮ್ಗೇನಾದ್ರು ಕೂಡ ಆತರ ಏನಾದ್ರು ಫೀಲ್ ಆಗಿದ್ಯಾ ಮೇಡಮ್? ಆತರ ಏನ್ ನನಗೇನ್ ಫೀಲ್ ಆಗಿಲ್ಲ ಸರ್. ಬಟ್ ಏನು ಅಂತಂದ್ರೆ ದೀರ್ಘವಾದಂತಹ ವಿಚಾರಣೆ ಅಂದ್ರೆ ಒಂದ್ಸಲ ಒಂದ್ ಸ್ಟ್ರೆಚ್ ಅಂದ್ರೆ 4 ತಾಸ್ಗಟ್ಲೆ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ನನ್ಗೆ ಯಾಕೋ ಸುದೀರ್ಘವಾದಂತ ವಿಚಾರಣೆ ಅಂತ ಅನಿಸ್ತಾ ಇದೆ ಸರ್. ಇಲ್ಲಿ ನಿಮ್ನ ಏನಾದ್ರು ಕೂಡ ಸ್ಥಳ ಮಾಜರಿಗೆ ಏನಾದ್ರು ಕರ್ಕೊಂಡು ಹೋಗಿದ್ದಾರೆ? ಇನ್ನ ಇಲ್ಲ, ಇನ್ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಸರ್. ಇನ್ನ ಏನು ಇಲ್ಲ, ಮುಂದಿನ ದಿನಮಾನಗಳಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ. ನಿಮ್ಗೆಲ್ಲಾರು ತನಿಖೆ ಎಲ್ಲ ಒಂದ್ ಕಡೆ ಒಂದ್ ಫೇವರ್ ಆಗಿ ಹೋಗ್ತಾ ಇದೆ, ಮುನಿರತ್ನ ಅವರು ರಿಲೀಸ್ ಆಗಿ ಬಂದ್ಮೇಲೆ ಅಂತ ಏನಾದ್ರು ಅನಿಸ್ತಿದ್ಯಾ ಮೇಡಮ್? ಅಂದ್ರೆ ಒಂದ್ ಸೈಡ್ ಆಗಿ ಹೋಗ್ತಾ ಇದೆ ಅಂತ ಏನಾದ್ರು ಆ ರೀತಿಯಾಗಿ ಅನುಮಾನಗಳೇನು ಬಂದಿದ್ಯಾ? ಯಾಕೋ ಒಂಥರ ನನಗೆ ಹೆಂಗೆ ಅಂತಂದ್ರೆ ಇವಾಗ ಪ್ರಶ್ನೆಗಳನ್ನ ಒಟ್ಟಿಗೆ ಯಾರೋ ಕೇಳ್ತಿಲ್ಲ. ಇವ್ರೊಂದ್ಸಲ ಕೇಳೋದು, ಆಮೇಲೆ ಆ ಟೀಮ್ ಅಲ್ಲಿ ಇರ್ತಕ್ಕಂಥವ್ರು ಅವ್ರೊಂದ್ ಟೈಮ್ ಕೇಳೋದು, ಆಮೇಲೆ ಚೀಫ್ ಒಂದ್ಸಲ ಕೇಳೋದು, ಇವರು ಕ್ರಾಸ್ ಕ್ವಶನ್ಸ್ ಕೇಳೋದು, ಆಮೇಲೆ ಇವರು ಒಂದು ರಿಟರ್ನ್ ಅಲ್ಲಿ ತಗೊಂಡ್ ಬಾ ಅಂತ ಹೇಳೋದು. ಸೊ ಅಂದ್ರೆ ಒಟ್ಟಿಗೆ ಕೇಳ್ತಾ ಇಲ್ಲ, ಅಂದ್ರೆ ಇವರು ತಮ್ಮ ಆಂಗಲ್ ಅಲ್ಲಿ ಕೇಳ್ತಾ ಇದಾರೆ, ಅವ್ರು ತಮ್ಮ ವಿಚಾರಧಾರೆಯಲ್ಲಿ ಹಿಂಗ್ ಕೇಳ್ತಾ ಇದಾರೆ. ಇದು ಸಾಮಾನ್ಯ ಯಾವಾಗ ಅಂತಂದ್ರೆ ಆರೋಪಿಗಳು ಇರ್ತಾರಲ್ಲ ಅಂತವ್ರಿಗೆ ಈ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಸೇಮ್ ಕ್ವಶನ್ಸ್ ಏನೇ ಒಂದ್ಸರಿ ಚೀಫ್ ಬಂದ್ ಕೇಳ್ತಾರೆ, ಇನ್ನೊಂದ್ಸರಿ ಇನ್ಸ್ಪೆಕ್ಟರ್ ಕೇಳ್ತಾರೆ, ಇನ್ನೊಂದ್ಸರಿ ಐವೋ ಬಂದ್ ಕೇಳ್ತಾರೆ. ನಿಮ್ಮ ಆನ್ಸರ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ, ಇಲ್ಲೊಂದ್ ತರ ಹೇಳಿ ಅಲ್ಲೊಂದು, ಈಗ ದರ್ಶನ್ ಕೇಸ್ ಅಲ್ಲಿ ಹಾಗೆ ಆಗಿ ಆ ರೀತಿಯಾಗಿ ಆರೋಪಿಗಳನ್ನ ಸಾಮಾನ್ಯವಾಗಿ ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಿಮ್ಮನ್ನು ಕೂಡ ಆ ತರ ಕ್ರಾಸ್ ಕ್ವಶನ್ ಕೇಳ್ತಿರೋದಂತ ಹಿನ್ನೆಲೆಯಲ್ಲಿ ನಿಮ್ ಮೇಲೆ ಏನಾದ್ರು ಬಹುಶಃ ಅವ್ರಿಗೆ ಅನುಮಾನ ಇದೆಯಾ, ಇವ್ರ ಸುಳ್ಳು ಹೇಳಿಕೆ ಕೊಟ್ಟಿದ್ರು? ಇಲ್ಲ ಇಲ್ಲ, ನಮ್ ಮೇಲೆ ಅನುಮಾನ ಅಂತಲ್ಲ, ಅವ್ರು ಜಸ್ಟ್ ಏನು ಅಂತಂದ್ರೆ ಇವಾಗ ಒಬ್ರು ನಾನು ಆಪಾದನೆ ಅಂದ್ರೆ ನಾನು ನೇರವಾಗಿ ಏನ್ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾಜಿ ಮಂತ್ರಿಗಳು ಮತ್ತೆ ಹಾಲಿ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಕೂಡ ಏನು ಅಂತಂದ್ರೆ ಇದರಲ್ಲಿ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಲಿಕ್ಕೆ. ಸೊ ಈ ರೀತಿಯಾಗಿ ಅವರು ಒಮ್ಮೆ ಚೀಫ್ ಅವರು ಒಮ್ಮೆ ಅವ್ರ ಟೀಮ್ ನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಕೇಳ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ಮೇಡಮ್ ಈಗ ಏನಂತಪ್ಪ ತಮ್ಗೆ ರಕ್ಷಣೆ ಹೇಗಿದೆ ಮೇಡಮ್ ಸರ್ಕಾರದಿಂದ ಈವರೆಗೂ ಏನ್ ರಕ್ಷಣೆ ಸಿಕ್ಕಿದೆ ನಿಮ್ಗೆ? ಸರ್ ನನಗೆ ರಕ್ಷಣೆ ಸಿಕ್ಕಿಲ್ಲ, ಅದೇ ಭಯ ಸರ್. ಯಾಕೆಂದ್ರೆ ಎಲ್ಲಾ ಕಡೆ ಫಾಲೋ ಮಾಡ್ತಿದ್ದಾರೆ, ಇನ್ನೂ ಕೂಡ ಬಿಟ್ಟಿಲ್ಲ, ಇನ್ನು ನನ್ನ ಫೋಟೋಗ್ರಾಫಿನ ತೆಗೆಯೋದು ಎಲ್ಲಿ ಆಫೀಸ್ ಅಲ್ಲೂ ಕೂಡ, ಆಫೀಸ್ ಕಚೇರಿಯಲ್ಲೂ ಕೂಡ ನನ್ನ ಫೋಟೋಗ್ರಾಫಿಯನ್ನ ತೆಗೆಯೋದು ಇನ್ನೂ ಬಿಟ್ಟಿಲ್ಲ ಇವರು. ಸೊ ನನಗೆ ರಕ್ಷಣೆ ಅನ್ನೋದು ಇಲ್ಲೇ ಇಲ್ಲ ಸರ್, ರಕ್ಷಣೆ ಬೇಕು ನನಗೆ.